ಈಗ ನೋಡಿ ನಾನೊಂದು ಈರುಳ್ಳಿ ಸೊಪ್ಪು ಇರ್ತದಲ್ಲ ಅದರದ್ದು ಥಾಲಿಪೆಟ್ಟು ಹಚ್ಚೋದು ತೋರಿಸ್ತಾ ಇದ್ದೀನಿ. ಈ ಥಾಲಿಪೆಟ್ಟಿಗೆ ಒಂದು ಜೋಳದ ಹಿಟ್ಟು, ಎರಡು ಗೋಧಿ ಹಿಟ್ಟು, ಅರ್ಧ ಕಡಲೆ ಹಿಟ್ಟು, ಅರ್ಧ ಅಕ್ಕಿ ಹಿಟ್ಟು ಇಷ್ಟು ಹಾಕಿಬಿಟ್ಟಿದ್ದೀನಿ. ಹಾಕಿಬಿಟ್ಟು ಇದು ಪ್ರೀಮಿಕ್ಸ್ನಲ್ಲಿ ತೋರಿಸಿದ್ದೀನಿ ನಿಮಗೆ. ಇದಕ್ಕೆ ಈರುಳ್ಳಿ ಸೊಪ್ಪು, ಮತ್ತೊಂದು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಜಿಂಜರು, ಉಪ್ಪು, ಎಳ್ಳು, ಓಂಕಾಳು, ಜೀರಿಗೆ, ಅರಿಶಿನ ಪುಡಿ, ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು ಈಗ ನೀರು ಹಾಕಿ ಕಲಿಸ್ತಿದ್ದೀನಿ. ಕಲಿಸಿ ಒಂದೆರಡು ತಾಸು ನೆನಿಲಿಕ್ಕೆ ಬಿಡಬೇಕು. ಅದನ್ನು ನೆನೆದಿದ್ದನ್ನು ಥಾಲಿಪೆಟ್ಟು ಹೆಂಗೆ ಹಚ್ಚೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ನಾನು ಈಗ ಕಲಿಸಿಟ್ಟಿದ್ದೀನಿ ಥಾಲಿಪೆಟ್ಟಿನ ಇಟ್ಟಿದ್ದು. ಇದೊಂದು ಎರಡು ತಾಸು ನೆನೀತದೆ. ನೆನೆದಿನ ನಾನು ಥಾಲಿಪೆಟ್ಟು ಹೆಂಗೆ ಹಚ್ಚಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ಈಗ ನೋಡಿ ನಾನು ಥಾಲಿಪೆಟ್ಟು ಹಚ್ಚಿದ್ದೀನಿ. ಈಗ ಮೂರು ನಾನ್ ಸ್ಟಿಕ್ ಇದರಲ್ಲಿ ನಾನು ಮಾಡಿಬಿಟ್ಟಿದ್ದೀನಿ ಥಾಲಿಪೆಟ್ಟಿಗೆ ಅಂತ. ಇದನ್ನು ಹಚ್ಚಿದ್ದೀನಿ. ಇದರ ಮೇಲೆ ಒಂದೊಂದು ಮುಚ್ಚಳನ ಮಾಡಿದ್ದೀನಿ ನಾನು. ಈಗ ಈ ಮುಚ್ಚಿ ಇಟ್ಟು ಇದನ್ನು ಬೇಯಿಸ್ಬೇಕು. ಈಗ ಕುರುಕುರು ಆದ ಕೂಡ ಅದು ತೆಗೆದ್ರೆ ನಾನ್ ಸ್ಟಿಕ್ ಇರ್ತಾವಲ್ಲ ಇಮಿಡಿಯೇಟ್ ಎದ್ದು ಬರ್ತಾವು, ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ. ಈಗ ಮಾಡಿಂದ ನಾನು ಬೇಯಿಸಿದ ಇದನ್ನು ತೋರಿಸ್ತೀನಿ ನಿಮಗೆ. ನೋಡಿ ನಾನು ಈಗ ಹೀಗೆ ಹಚ್ಚಿಟ್ಟಿದ್ದೀನಿ. ಮೂರರ ಮೇಲೆ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇವನ್ನು. ನೋಡಿ ಈಗ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ಏನು ಪ್ರಾಬ್ಲಮ್ ಇಲ್ಲ. ಈ ಸಲ ಬೆಳಗ್ಗೆ ನೋಡಿ ಈಗ ನೋಡಿ ನಾನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಆಗಿವೆ. ಈ ಸಲ ಈರುಳ್ಳಿ ಸೊಪ್ಪಿಂದು ತುಂಬ ರುಚಿ ಆಗ್ತದ್ದು. ನೀವು ಮಾಡ್ಕೊಂಡು ನೋಡಿರಿ. ಥ್ಯಾಂಕ್